ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ, 1:30 ಏನೋ ಆಗಿದೆ. ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ಈಗ ನಾನು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ, ಆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಹಂಗಾಗಿ ನೀವು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ, ನನ್ನ ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೂ ಹೇಗಿರುತ್ತೆ ನನ್ನ ರೊಟೀನ್ ಅಂತ ತೋರಿಸ್ತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡು ಬಂದಿದ್ದೆ ಮೋರ್ಗೋದಾಗ, ಗೋಡಂಬಿ, ದ್ರಾಕ್ಷಿ, ಡೇಟ್ಸ್ನ ತೊಗೊಂಡು ಬಂದಿದ್ದೆ. ನಾನು ನೈಟೇ ನೆನೆ ಇಟ್ಬಿಟ್ಟು ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಇದನ್ನು ತೊಗೊಳ್ತೀನಿ. ಹೆಲ್ತಿಗೆ, ಹೇರ್ ಗ್ರೋತಿಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಡೇಟ್ಸ್ನ ತೊಗೊಳೋದಕ್ಕೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಗೋಡಂಬಿನ, ಈ ರೀತಿ ಗುಂಡುಕಿರೋದನ್ನ ಗೋಡಂಬಿ ತೊಗೊಳ್ಳಿ. ಇದು ಕೂಡ ನಮಗೆ ಬೆನಿಫಿಟ್ ಆಗುತ್ತೆ, ಅಮೌಂಟ್ ಕೂಡ ಕಡಿಮೆ ಆಗುತ್ತೆ, ಆಮೇಲೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ನಾನು 250 ಗ್ರಾಮ್ ತೊಗೊಂಡಿದ್ದೀನಿ. ಈ ಥರ ಗುಂಡುಕಿರಬೇಕು, ಸೀಳಿರೋದನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನೊಂದು, ನಾನು ಡೇಟ್ಸ್ ತರೋದಕ್ಕೆ ಹೋದಾಗ ಈ ರೀತಿ ಬಾಕ್ಸ್ ಟೈಪಲ್ಲಿ ಸಿಕ್ತು. ನಾನು ಇದು ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದು, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನೀವು ನೋಡ್ಕೊಳ್ಳಿ. ನೆಕ್ಸ್ಟು ನೀವು ಮೋರ್ಗೆಲ್ಲ ಹೋದಾಗ ಅಥವಾ ಹೋಲ್ಸೇಲ್ ಡ್ರೈ ಫ್ರೂಟ್ಸ್ ಅಂಗಡೀಲಿ ಅಲ್ಲೂ ಕೂಡ ಸಿಗುತ್ತೆ. ನಾನು ಹೋಲ್ಸೇಲಲ್ಲೇ ತೊಗೊಂಡು ಬರೋದು. ಈ ಥರ ಬಲ್ಕಾಗಿ ಏನಾದರೂ ಡ್ರೈ ಫ್ರೂಟ್ಸ್ ತೊಗೊಳ್ಬರ್ಬೇಕು ಅಂದರೆ ಹೋಲ್ಸೇಲ್ಗೆ ಹೋಗ್ತೀನಿ. ಮೋರಲ್ಲಿ ಅಷ್ಟು ಫ್ರೆಶ್ ಇರೋಲ್ಲ. ಸೊ ಹಂಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೇಟ್ಸಲ್ಲಿ ಎರಡು ಥರ ಇರುತ್ತೆ. ಒಂದು ಜೇನುತುಪ್ಪದ ಕಲರ್ ಇರುತ್ತೆ, ಇನ್ನೊಂದು ಈ ಥರ ಕಪ್ಪುಗಿರುತ್ತೆ. ನೀವು ಕಪ್ಪುಗಿರೋದು ತೊಗೊಂಡ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಪ್ಯಾಕೇಜ್ ಕೂಡ ತುಂಬಾ ಸೇಫ್ಟಿಯಾಗಿ ಕ್ಲೀನಾಗಿತ್ತು. ಈ ರೀತಿ ಒಳಗಡೆ ಕವರ್ಗೆ ಹಾಕಿ ಇಟ್ಟಿರ್ತಾರೆ. ನಿಮಗೆ ಮೇಲೆ ವೈಟ್ ವೈಟ್ ಥರ ಕಾಣಿಸ್ತಾ ಇದೆ ಅಲ್ಲ, ಸೊ ಅದು ಕೆಮಿಕಲ್ಲು. ಸೊ ಈಗ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕೋ ಅದೇನು ಸರಿಯಾಗಿ ಆಗ್ತಿಲ್ಲ ಅಂತಂದರೆ ಜನ ಇನ್ನೇನು ಮಾಡೋಕ್ಕಾಗುತ್ತೆ ರೈತರು. ಸೊ ಹಂಗಾಗಿ ಈ ರೀತಿ ಕೆಮಿಕಲ್ ಎಲ್ಲ ಹಾಕ್ಬಿಟ್ಟು ಬೆಳೆಸ್ತಾರೆ. ಸೊ ಅದಕ್ಕೆ ನಾವು ನೀಟಾಗಿ ವಾಶ್ ಮಾಡಿ ತೊಳ್ಕೊಂಡು ತಿನ್ನಬೇಕು, ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ. ಸೊ ಏನು ಮಾಡೋದಕ್ಕೆ ಆಗಲ್ಲ ಅಲ್ವಾ, ಈಗ ಎಲ್ಲ ಇದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ತಿನ್ನಿ. ಎಲ್ಲ ಡ್ರೈ ಫ್ರೂಟ್ಸ್ನೂ ವಾಶ್ ಮಾಡ್ಕೊಂಡು ತಿನ್ನಲೇಬೇಕು, ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಸೊ ಈ ರೀತಿ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ, ಸೊ ಅದನ್ನು ನಾವು ಡೈರೆಕ್ಟಾಗಿ ತೊಗೊಂಡು ಬಂದು ಹಾಗೆ ತಿನ್ನಬಾರ್ದು. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದು 500 ಗ್ರಾಮ್ ಇದೆ, 350 ಅಮೌಂಟು. ಪ್ಯಾಕೇಜ್ ಕೂಡ ಚೆನ್ನಾಗಿತ್ತು, ಕ್ವಾಂಟಿಟಿ ಕೂಡ ಬಲ್ಕಾಗಿ ಚೆನ್ನಾಗಿತ್ತು. ಸೊ ಬನ್ನಿ, ಇವಾಗ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಂದು ಒಂದೊಂದು ಮೆಥಡ್ ಒಬ್ಬರೊಬ್ಬರ ಥರ ಮಾಡ್ತಾರಲ್ವ, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ.
ನೋಡ್ಕೊಂಡು ಬಂದ್ರಲ್ಲ ಸಾಂಬಾರು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ. ಸೊ ಈಗ ಹೀರೆಕಾಯಿ ನೀರು ಒಡೆಯುತ್ತೆ ಅಂತ ಹೇಳ್ತಾರೆ ಸಾಂಬಾರು ಮಾಡುವಾಗ. ಸೊ ನೀವು ಈ ಮೆಥಡಲ್ಲಿ ಮಾಡಿದ್ರೆ ಯಾವುದೇ ರೀತಿ ನೀರು ಒಡೆಯೋದು, ತೆಳ್ಳಗಾಗೋದು ಆ ರೀತಿ ಏನೂ ಆಗಲ್ಲ. ನಾನು ನಿಮಗೆ ಕನ್ಸಿಸ್ಟೆನ್ಸಿ ಕೂಡ ತೋರಿಸಿದ್ದೀನಿ ಎಷ್ಟು ಗಟ್ಟಿಯಾಗಿ ಮಾಡುತ್ತೆ ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಮ ನಾದಿನಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಬಂದಳು. ಈಗ ಅವಳೇ ಯಾವಾಗಲೂ ಮುದ್ದೆ ಮಾಡೋದು, ಯಾವಾಗಲೂ ಮಧ್ಯಾಹ್ನ. ಸೊ ಇವಾಗ ಮುದ್ದೆ ಮಾಡ್ತಾ ಇದ್ದಾಳೆ. ಆಲ್ರೆಡಿ ರೈಸ್ ಕೂಡ ಮಾಡಿಟ್ಟಿದ್ದೆ ನಾನು. ಮುದ್ದೆ ಮಾಡುವಾಗ ಏನೇನು ಕಿತಾಪತಿ ಮಾಡ್ತಾಳೆ ಅಂತ ನೋಡಿ. ಗಿರಾವಧಿ ಊಟಕ್ ಬಂದ್ರಿ. ಅವಳು ಊಟ ಕ್ವಾಂಟಿಟಿ ನೋಡಿ, ಅವಳು ತಟ್ಟೆ ನೋಡಿ. ಊಟ ಎಲ್ಲ ಆಯಿತು. ಹಾಗೆ ನಮ್ಮ ಅತ್ತೆ ಇಡ್ಲಿಗೆ ನೆನೆ ಇಟ್ಟಿದ್ರು ಅಕ್ಕಿ, ಆಮೇಲೆ ಉದ್ದಿನ ಬೇಳೆ, ಇದರಲ್ಲಿ ಸಿರಿಧಾನ್ಯ ಅಕ್ಕಿನೂ ಒಂದು ಮಿಕ್ಸ್ ಮಾಡಿದ್ದಾರೆ. ಹಾಗೆ ಉದ್ದಿನ ಬೇಳೆ ಕೂಡ ತೊಳೆದ್ಬಿಟ್ಟು ನೆನೆ ಇಟ್ಟಿದ್ದಾರೆ. ಬೆಳಗ್ಗೆ ಇಡ್ಲಿ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ಹಬ್ಬಕ್ಕೆ ಮತ್ತೆ ಬೆಣ್ಣೆ ತೊಗೊಂಡು ಬಂದಿದ್ದರು. ನಾನು ಆಲ್ರೆಡಿ ಬೆಣ್ಣೆಯಲ್ಲಿ ತುಪ್ಪ ಯಾವ ರೀತಿ ನಾವು ಮಾಡ್ತೀವಿ ಅಂತ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಇಲ್ಲಿ ಆಲ್ರೆಡಿ ಮತ್ತೆ ನಮ್ಮ ಮತ್ತೆ ಬೆಣ್ಣೆ ಇಟ್ಟಿದ್ದಾರೆ, ತುಪ್ಪ ಮಾಡ್ತಾ ಇದ್ದಾರೆ. ಆಲ್ರೆಡಿ ನೋಡಿ ತುಪ್ಪ ರೆಡಿಯಾಗಿ ಮುಚ್ಚಿಟ್ಟಿದ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ನಾನು ನೈಟ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಪ್ಪ ಆಲ್ರೆಡಿ ಗ್ಲಾಸ್ ಬಾಟಲಲ್ಲಿ ಹಾಕಿಟ್ಟಿದ್ರು, ಅದನ್ನು ತೋರಿಸ್ತಾ ಇದ್ದೀನಿ. ಇಡ್ಲಿಗೆ ನಾನು ಚಟ್ನಿ ಮಾಡಿಟ್ಟಿದ್ದೆ, ಚಟ್ನಿ ಕೂಡ ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಆಗಿಬಿಟ್ಟಿದ್ದೀನಿ, ಸೊ ಹಂಗಾಗಿ ಗ್ರೀನ್ ಆಗಿದೆ. ಇಲ್ಲಿ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಇದೆ. ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಮಲ್ಲಿಗೆ ಇಡ್ಲಿ ಥರ ಮಾಡ್ತಾರೆ. ಆ ರೆಸಿಪಿ ಕೂಡ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ನಿಮಗೆ, ಏನೇನು ಇಂಗ್ರೀಡಿಯೆಂಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ತುಂಬಾ ಸ್ಮೂತ್ ಇರುತ್ತೆ. ಒಂದು ಇಡ್ಲಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ಒಂದು ಗುಕ್ಕಿನಿಗೆ ತಿನ್ಬೋದು ಆ ರೀತಿ ಇರುತ್ತೆ. ಇಲ್ಲಿ ಹಬ್ಬಕ್ಕೆ ಆಲ್ರೆಡಿ ನಮ್ಮ ಮಾವ ಎಲ್ಲ ತೊಗೊಂಬಂದು ಇಟ್ಟಿದ್ರು ರೇಷನ್ನ, ಅವಾಗೇನೋ. ಸೊ ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಮೈದಾ ತುಂಬ ಚೆನ್ನಾಗಿ ಆಗಿತ್ತು, ಸಖತ್ತಾಗಿತ್ತು. ನಾವು ಒಬ್ಬಟ್ಟಿಗೆ ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ತೀವಿ. ಇದು ಚಿರೋಟಿ ರವೆ ತರಿಸಿದ್ದಾರೆ ನಮ್ಮತ್ತೆ. ಇದು ಕೋಸಂಬರಿಗೆ, ಒಬ್ಬಟ್ಟಿಗೆ ತೊಗರಿ ಬೇಳೆ, ಕಡಲೆಕಾಯಿ ಎಣ್ಣೆ. ನಾವು ಗೋಲ್ಡ್ ವಿನ್ನರೇ ಬಳಸೋದು. ಒಮೆಗಾ 6 ವಿಟಮಿನ್ ಇ ಕೂಡ ಇದೆ ಎಣ್ಣೆಯಲ್ಲಿ. ಹಾಗೆ ಬೆಲ್ಲ ಕೂಡ ತೊಗೊಂಬಂದಿದ್ರು. ಈಗ ಸಾಂಬಾರು ಮಾಡ್ತಾ ಇದ್ದೆ ಪಕ್ಕದಲ್ಲಿ. ಯಾವ ಸಾಂಬಾರು ಮಾಡ್ತಾ ಇದ್ರೆ ಅಂದರೆ ಇದು ಕಾಯಿ ಬಜ್ಜಿ. ಸೊ ಇದು ನಮ್ಮ
ಅತ್ತೆಯವರ ಅಮ್ಮ ಮಾಡ್ತಾಯಿದ್ರಂತೆ ಈ ಸಾಂಬಾರನ್ನ. ಸೊ ಅದನ್ನು ನನಗೆ ಹೇಳ್ಕೊಟ್ಟಿದ್ರು, ಅದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಸೊ ಈ ಸಾಂಬಾರು ಯಾವುದೇ ತರಕಾರಿ ಬೇಳೆ ಇಲ್ಲದೇ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್.